ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ಟಡಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಕಳೆದ ವಿಡಿಯೋದಲ್ಲಿ ಸಿಂಧು ಬಯಲಿನ ನಾಗರಿಕತೆ ಅಥವಾ ರಪ್ಪ ಸಂಸ್ಕೃತಿಯ ಬೇಸಿಕ್ ಆದಂಥ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಂಡಿದ್ದೀವಿ ಇಂದಿನ ಈ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವಾಗಿ ಸಿಂಧು ಬೈಲಿನ ನಾಗರಿಕತೆಯ ಪ್ರಮುಖ ಲಕ್ಷಣಗಳು ವಿಶೇಷವಾಗಿ ನಗರ ಯೋಜನೆ ಮತ್ತು ಧಾರ್ಮಿಕ ನೀತಿ ಮತ್ತು ವ್ಯಾಪಾರ ಮತ್ತು ವಾಣಿಜ್ಯ ಮತ್ತು ಅವರ ಪ್ರಮುಖ ಕೆಲವೊಂದು ನಗರಗಳ ವಿಶೇಷತೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಯಾರೆಲ್ಲರೂ ಈ ವಿಡಿಯೋ ನೋಡ್ತಿದ್ರಿ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಂದು ಹೇಳುತ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅರಪ್ಪ ಸಂಸ್ಕೃತಿಯ ನಗರ ಯೋಜನೆ ಈ ಅರಪ್ಪ ಸಂಸ್ಕೃತಿಯು ವ್ಯವಸ್ಥಿತವಾದಂಥ ನಗರ ಯೋಜನೆಯನ್ನು ಹೊಂದಿತ್ತು ಇದರಲ್ಲಿ ಮೊದಲನೇದಾಗಿ ಗ್ರೀಡ್ ಸಿಸ್ಟಮ್ ಈ ಅರಪ್ಪ ಸಂಸ್ಕೃತಿಯು ಗ್ರೀಡ್ ಸಿಸ್ಟಮ್ ವ್ಯವಸ್ಥೆಯಲ್ಲಿ ನಗರವನ್ನು ನಿರ್ಮಿಸ್ತಾ ಇದ್ದರು ಅಂದರೆ ನಗರವನ್ನು ನೈಂಟಿ ಡಿಗ್ರಿ ಹ್ಯಾಂಗಲ್ನಲ್ಲಿ ಅಂದರೆ ಮನೆಯ ಮನೆಗಳನ್ನು ಸಾಲು ಸಾಲಾಗಿ ಒಂದರಿಂದ ಒಂದು ಒಂದರಿಂದ ಮತ್ತೊಂದೊಂದು ಈ ರೀತಿಯಾಗಿ ಸಾಲು ಸಾಲಾಗಿ ಮನೆಗಳನ್ನು ನಿರ್ಮಿಸ್ ನಿರ್ವಹಿಸ್ತಾ ಇದ್ದರು ಮತ್ತು ಪ್ರತಿ ಬೀದಿಗೂ ಬೀದಿ ದೀಪವನ್ನು ಬಳಸ್ತಾ ಇದ್ದರು ಆಗಿನ ಕಾಲದಲ್ಲಿ ಅಂದರೆ ಸರಿಸುಮಾರು ಐದು ಸಾವಿರ ವರ್ಷಗಳ ಹಿಂದಿನ ಅರಪ್ಪ ಸಂಸ್ಕೃತಿಯ ಜನರು ಪ್ರತಿ ಬೀದಿ ಬೀದಿಗೂ ಬೀದಿ ದೀಪದ ವ್ಯವಸ್ಥೆಯನ್ನು ಹೊಂದಿದ್ದರು ಆ ಬೀದಿ ದೀಪಕ್ಕೆ ಎಳ್ಳೆಣ್ಣೆಯನ್ನು ಇದ್ದರು ಅವರು ಅದೇ ರೀತಿಯಾಗಿ ವ್ಯವಸ್ಥಿತವಾದ ಮನೆಗಳನ್ನು ಇದ್ದರು ಅವರು ಆ ಮನೆಗಳಿಗೆ ಸುಟ್ಟ ಹಿಟ್ಟಿಗೆಗಳನ್ನು ಬಳಸ್ತಾ ಇದ್ದರು ಅಂದರೆ ಆ ಕಾಲದ ಬೇರೆ ನಾಗರಿಕತೆಯ ಜನರು ಹಸಿ ಹಸಿ ಮಣ್ಣಿನಿಂದ ಹಸಿ ಮಣ್ಣಿನಿಂದ ಮನೆಗಳನ್ನು ಕಟ್ತಾ ಇದ್ದರೆ ನಮ್ಮ ಪೂರ್ವಜರು ಅತ್ಯಂತ ಸುವ್ಯವಸ್ಥಿತವಾಗಿ ಸುಟ್ಟ ಹಿಟ್ಟಿಗೆಗಳನ್ನು ಬಳಸಿ ಸುಮಾರು ವರ್ಷಗಳು ಬಾಳಿಕೆ ಬರುವ ಹಾಗೆ ಮನೆಗಳನ್ನು ನಿರ್ಮಾಣ ಮಾಡ್ತಾಯಿದ್ರು ಅಂದರೆ ಎಷ್ಟು ಡೆವಲಪ್ಡ್ ಆಗಿದ್ರು ನಮ್ಮ ಜನರು ಅಂಥೇಳಿ ಮತ್ತು ಮನೆಗೆ ಮನೆಯ ಕಿಟಕಿಗಳನ್ನು ಬೀದಿಯ ಕಡೆ ಇಟ್ಟಿರಲಿಲ್ಲ ಯಾಕಂತಂದ್ರೆ ಬೀದಿಯ ಧೂಳು ಮನೆಯ ಒಳಗಡೆ ಬರಬಾರ್ದು ಅನ್ನೋ ಉದ್ದೇಶ ಒಂದಾದ್ರೆ ಮತ್ತೊಂದು ಅವರ ಪ್ರವೇಶಿ ಖಾಸಗಿತನಕ್ಕೆ ಧಕ್ಕೆ ಅನ್ನೋ ಉದ್ದೇಶದಿಂದ ಮನೆಯ ಕಿಟಕಿಗಳನ್ನು ಉಪ ಬೀದಿಯ ಕಡೆ ಇಟ್ಟಿದ್ದರು ಮುಖ್ಯ ಬೀದಿಯ ಕಡೆ ಇಟ್ಟಿರಲಿಲ್ಲ ಮತ್ತು ವ್ಯವಸ್ಥಿತವಾದಂಥ ಒಳಚರಂಡಿ ವ್ಯವಸ್ಥೆ ಇತ್ತು ಇದು ಮೋಸ್ಟ್ ಇಂಪಾರ್ಟೆಂಟ್ ಈ ಸಿಂಧೂ ಬೈಲಿನ ನಾಗರಿಕತೆ ಜನ ನಾಗರಿಕತೆಯಲ್ಲಿ ಅತ್ಯಂತ ಮುಖ್ಯವಾದಂಥ ಲಕ್ಷಣ ಯಾವುದಂತಂದ್ರೆ ವ್ಯವಸ್ಥಿತವಾದಂಥ ಒಳಚರಂಡಿ ವ್ಯವಸ್ಥೆ ಅದು ಈಗಾದರೂ ಕೂಡ ನಮ್ಮಲ್ಲಿ ಈ ಆಧುನಿಕ ಯುಗದಲ್ಲಿ ಕೂಡ ಸರಿಯಾಗಿ ನಗರಗಳಲ್ಲಿ ಚರಂಡಿ ವ್ಯವಸ್ಥೆ ಸರಿಯಾಗಿರೋದಿಲ್ಲ ಅಂಥದ್ರಲ್ಲಿ ಆಗಿನ ಕಾಲದಲ್ಲಿ ಒಳಚರಂಡಿ ವ್ಯವಸ್ಥೆ ಇತ್ತು ಅಂದರೆ ಒಳಚರಂಡಿಗಳನ್ನು ಅವರು ಸುಟ್ಟ ಹಿಟ್ಟಂಗಿಗಳನ್ನು ಬಳ ಸುಟ್ಟ ಹಿಟ್ಟಿಗೆಗಳನ್ನು ಬಳಸಿ ಅದರ ಮೇಲೆ ಸ್ಲ್ಯಾಬನ್ನು ಹಾಕಿ ಆ ಚರಂಡಿಯ ನೀರನ್ನು ಸುವ್ಯವಸ್ಥಿತವಾಗಿ ಹರಿದು ಹೋಗುವ ಹಾಗೆ ಮಾಡ್ತಾಯಿದ್ರು ಜೊತೆಗೆ ಅಲ್ಲಲ್ಲಿ ಕೆಲವೊಂದು ಕಡೆ ಮ್ಯಾನ್ ಹೋಲ್ಗಳನ್ನು ನಿರ್ಮಾಣ ಮಾಡಿದರು ಯಾಕಂದರೆ ಚರಂಡಿ ತುಂಬಿದಾಗ ಆ ನೀರನ್ನು ಕ್ಲೀನ್ ಮಾಡೋ ಉದ್ದೇಶದಿಂದ ಮ್ಯಾನ್ ಹೋಲ್ಗಳನ್ನು ಬಳಸ್ತಾ ಇದ್ದರು ಮತ್ತು ಪ್ರತಿ ಮನೆ ಮನೆಗೂ ಶೌಚಾಲಯ ಮತ್ತು ಸ್ನಾನದ ಗ್ರಹವನ್ನು ಹೊಂದಿದ್ರು ಅವರು ಈಗಿನ ನಾವು ಆಧುನಿಕ ಯುಗದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ನಾವು ಸ್ವಚ್ಛ ಭಾರತ್ ಮಿಷನ್ ಅಂತ ಎಸ್ ಬಿ ಎಮ್ ಯೋಜನೆ ತಂದು ಈಗ ಮನೆ ಮನೆಗೊಂದು ಶೌಚಾಲಯ ಬಳಸಿ ಅಂತ ನಮ್ಮ ಮೋದಿಯವರು ಪ್ರೇರೇಪಿಸ್ತಿದ್ದಾರೆ ಬಟ್ ನಮ್ಮ ಪೂರ್ವಜರು ಸುಮಾರು ಐದು ಸಾವಿರ ವರ್ಷಗಳ ಹಿಂದೆಯೇ ಪ್ರತಿ ಮನೆ ಮನೆಗೆ ಒಂದು ಶೌಚಾಲಯವನ್ನು ಹೊಂದಿದ್ದರು ಮತ್ತು ಅದನ್ನು ಸುವ್ಯವಸ್ಥಿತವಾಗಿ ನಿರ್ವಹಿಸ್ತಾ ಇದ್ರು ಕೂಡ ಮತ್ತು ಏನಪ್ಪ ಅಂತಂದ್ರೆ ಪ್ರತಿ ಮನೆಗೆ ಒಂದು ಶುದ್ಧ ಕುಡಿಯುವ ನೀರಿನ ಬಾವಿಯನ್ನು ಕೂಡ ಅವರು ಹೊಂದಿದ್ದರು ಬಟ್ ಈ ನಾಗರಿಕತೆಯಲ್ಲಿ ಒಂದು ದೋಷ ಏನಂತಂದ್ರೆ ಬಾವಿಯ ಪಕ್ಕದಲ್ಲೇ ಚರಂಡಿಯ ನೀರು ಹರಿತಿತ್ತು ಹೇಳಿ ಹೇಳ್ತಾರೆ ಅಂದರೆ ಆ ಚರಂಡಿ ನೀರು ಬಾವಿಗೆ ತಾಕ್ತಿತ್ತೇನೋ ಅಂತ ಅಭಿಪ್ರಾಯ ನೆಕ್ಸ್ಟ್ ಸಿಂಧೂ ಜನರ ಕೃಷಿ ಈ ಸಿಂಧೂ ಜನರ ಬೆಳೆಗಳು ಮುಖ್ಯವಾಗಿ ಗೋಧಿ ಬಾರ್ಲಿ ಸಾಸಿವೆ ಭತ್ತ ಹತ್ತಿ ಈ ಈ ಮುಖ್ಯ ಬೆಳೆಗಳನ್ನು ಇವರು ಬೆಳೀತಾ ಇದ್ದರು ಇವರು ಬಿತ್ತನೆ ಅವಧಿ ಬಂದ್ಬಿಟ್ಟು ನವಂಬರ್ನಲ್ಲಿ ಬಿತ್ತಾಯಿದ್ರು ಕಟಾವನ್ನು ಏಪ್ರಿಲ್ ತಿಂಗಳಲ್ಲಿ ಕಟ್ ಮಾಡ್ತಾ ಇದ್ದರು ಅಂತ ಹೇಳ್ಬೋದು ಇಡೀ ಜಗತ್ತಿನಲ್ಲೇ ಮೊದಲ ಬಾರಿಗೆ ಹತ್ತಿಯನ್ನು ಬೆಳೆದವರು ನಮ್ಮ ಸಿಂಧೂ ಜನರು ಮತ್ತು ಇವರ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಪಟ್ಟಂಗೆ ಈ ಸಿಂಧೂ ಜನರು ಆಂತರಿಕ ಮತ್ತು ವಿದೇಶಿ ವ್ಯಾಪಾರವನ್ನು ಮಾಡ್ತಾಯಿದ್ರು ಮತ್ತು ವ್ಯಾಪಾರದ ವಿಧ ಬಂದ್ಬಿಟ್ಟು ವಿನಿಮಯ ಪದ್ಧತಿ ಅಂದರೆ ಬಾರ್ಟ್ರ್ ಸಿಸ್ಟಮ್ ಅಂತ ಕರಿತಾರಲ್ಲ ಆ ಕರೆನ್ಸಿನ ಜನಪ್ರಿಯ ಕರೆನ್ಸಿ ಬಳಕೆ ಇರಲಿಲ್ಲ ಒಂದು ವಸ್ತುಗಳನ್ನು ಕೊಟ್ಟು ತಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನು ಮಾರ್ತಾಯಿದ್ರು ಅವರು ಆ ರೀತಿ ಬಾರ್ಟರ್ ಸಿಸ್ಟಮ್ ಅಂತ ಕರಿತಾರೆ ವಿನಿಮಯ ಪದ್ಧತಿಯನ್ನು ಅವರು ಬಳಸ್ತಾ ಇದ್ರು ಮತ್ತು ಇವರು ಧಾರ್ಮಿಕ ನೀತಿ ಇವರು ಇದು ಮಹಿಳಾ ಪ್ರಧಾನ ಸಮಾಜ ಆಗಿತ್ತು ಮಾತೃದೇವತೆ ಮತ್ತು ಪಶುಪತಿ ಶಿವನನ್ನು ಇವರು ಪೂಜಿಸ್ತಾ ಇದ್ದರು ಆದರೆ ಇವರಿಗೆ ಯಾವುದೇ ಗುಡಿ ಮತ್ತು ಮೂರ್ತಿಗಳ ರೂಪದಲ್ಲಿ ಪೂಜಿಸ್ತಾ ಇರಲಿಲ್ಲ ಹಾಗಾಗಿ ಯಾವುದೇ ದೇವಸ್ಥಾನಗಳು ಆ ಸಮಾಜದಲ್ಲಿ ಕಂಡು ಬಂದಿಲ್ಲ ಮತ್ತೇನಪ್ಪ ಅಂದರೆ ಇವರು ಪೂಜ್ಯನೀಯ ಪ್ರಾಣಿ ಬಂದ್ಬಿಟ್ಟು ಡುಬ್ಬದ ಗೂಳಿ ಅಂತ ಕರೀತಾರೆ ಮತ್ತು ಇವರು ಹರಳಿ ಮರವನ್ನು ಪೂಜಿಸ್ತಾ ಇದ್ದರು ಮತ್ತು ಇವರು ಪ್ರೀತಿಯ ಇನ್ನೊಂದು ಪ್ರಾ ಪಕ್ಷಿಯನ್ನು ಪೂಜಿಸ್ತಾ ಯಾವುದಂತಂದ್ರೆ ಪಾರಿವಾಳವನ್ನು ಕೂಡ ಇವರು ಪೂಜಿಸ್ತಾ ಇದ್ದರು ಇನ್ನು ಸಿಂಧೂ ಜನರ ಲಿಪಿ ಈ ಸಿಂಧೂ ಜನರ ಲಿಪಿಯನ್ನು ನಾವು ಇಲ್ಲಿವರೆಗೆ ಓದೋಕ್ಕೆ ಆಗಿಲ್ಲ ಸಿಂಧು ಜನರ ಲಿಪಿಗಳು ಮುದ್ರೆಗಳ ರೂಪದಲ್ಲಿ ನಮಗೆ ಸಿಕ್ಕರೂ ಕೂಡ ಇಲ್ಲಿವರೆಗೆ ಓದೋಕ್ಕಾಗಿಲ್ಲ ಅವು ಯಾಕಂದರೆ ಚಿತ್ರಲಿಪಿ ಅವ ಪಿಕ್ಟೋಗ್ರಾಫಿಕ್ ಅಂತ ಕರೀತಾರೆ ಚಿತ್ರಲಿಪಿ ಅವು ಇಲ್ಲಿವರೆಗೆ ಓದೋಕ್ಕಾಗಿಲ್ಲ ಮತ್ತು ಅದು ಯಾವ ಶೈಲಿಯಲ್ಲಿ ಅಂತಂದ್ರೆ ಅವು ಬೋಸ್ಟ್ರೋಫಿಡಿಯನ್ ಶೈಲಿ ಅಂದರೆ ರೈಟ್ ಟು ಲೆಫ್ಟ್ ಲೆಫ್ಟ್ ಟು ರೈಟ್ ಅಂದರೆ ಜಿಗ್ಜಾಕ್ ಆಕೃತಿಯಲ್ಲಿ ಬರ್ತಾವೆವು ಹಾಗಾಗಿ ನಮ್ಮ ಇನ್ನಾದರೂ ಕೂಡ ನಮ್ಮ ಸಂಶೋಧಕರು ಅವುಗಳ ಲಿಪಿಯನ್ನು ಓದಲಿಕ್ಕಿಂತ ಪ್ರಯತ್ನ ಪಡ್ತಾ ಇದ್ದರೆ ಸಾಧ್ಯ ಆಗಿಲ್ಲ ಮುಂದಿನ ದಿನಗಳಲ್ಲಿ ಸಾಧ್ಯ ಆಗ್ಬೋದು ಅನ್ನೋದು ಒಂದು ಭರವಸೆ ನೆಕ್ಸ್ಟ್ ನೋಡೋಣ ಸಿಂಧು ನಾಗರಿಕತೆಯ ಪ್ರಮುಖ ನಗರಗಳು ಈಗ ಪ್ರಮುಖವಾಗಿ ಸಿಂಧು ನಾಗರಿಕತೆಯ ಪ್ರಮುಖ ನಗರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇ ನಗರ ಅರ್ರಪ್ಪ ಈ ಅರ್ರಪ್ಪವು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮಾಂಟಿಗೋಮರಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಮತ್ತು ರಾವಿ ನದಿಯ ಎಡದಂಡೆಯ ಮೇಲೆ ಇದೆ ಮತ್ತು ಇದನ್ನು ಸಂಶೋಧನೆ ಮಾಡಿದವರು ಯಾರು ಅಂತಂದರೆ ದಯಾರಾಮ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಇಲ್ಲಿ ಏನು ಇಲ್ಲಿ ಏನು ಸಿಕ್ಕಿವೆ ಅಂತಂದರೆ ಮಹಾ ಉಗ್ರಾಣಗಳು ಸಿಕ್ಕಿವೆ ಸುಮಾರು ಹನ್ನೆರಡು ಉಗ್ರಾಣಗಳು ಅಂದರೆ ಎರಡು ಸಾಲು ಈ ಕಡೆ ಆರು ಸಾಲು ಈ ಕಡೆ ಆರು ಸಾಲ ಚಿತ್ರದಲ್ಲಿ ಕಾಣಕತ್ತವಲ್ಲ ಆ ಕಡೆ ಆರು ಸಾಲು ಈ ಕಡೆ ಆರು ಸಾಲಿನ ಹನ್ನೆರಡು ಉಗ್ರಾಣಗಳು ಸಿಕ್ಕಿವೆ ಹಂಗಾಗಿ ಇದಕ್ಕೆ ಕಣಜಗಳ ನಗರ ಅಂತ ಕರಿತ ಹರಪ್ಪವನ ಅಂದ್ರೆ ತಾವು ಸಿಂಧು ಜನರು ತಾವು ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳಂತಂದು ಇಲ್ಲಿ ಸಂಗ್ರಹಣೆಯನ್ನು ಮಾಡ್ತಿದ್ರು ಕಾರ್ಮಿಕರ ವಸತಿ ಗ್ರಹಗಳು ಕೂಡ ಸಿಕ್ಕ್ಯಾವ ಇದರ ಸುತ್ತಮುತ್ತ ಈ ಕ ಉಗ್ರಾಣಗಳ ಸುತ್ತ ಕಾರ್ಮಿಕರ ವಸತಿಗಳಂದರೆ ಇದನ್ನು ಕಾಯ್ತಕ್ಕಂತಹ ಕಾರ್ಮಿಕರು ಮತ್ತು ಇಲ್ಲಿ ಸಂಸ್ಕರಣೆ ಮಾಡ್ತಕ್ಕಂಥ ಕಾರ್ಮಿಕರ ವಸತಿ ಗೃಹಗಳಾಗಿರಬಹುದು ಒಂದು ನಂಬಿಕೆ ಅದ ಅದರ ಸುತ್ತಮುತ್ತ ಅವರ ವಸತಿ ಗ್ರಹಗಳು ಸಿಕ್ಕಿವೆ ಮತ್ತೇನಂದ್ರೆ ಈ ಅರಪ್ಪದಲ್ಲಿ ಮೆಸೊಫೆಟೋಮಿಯಾದೊಂದಿಗೆ ವ್ಯಾಪಾರವನ್ನು ಮಾಡ್ತಿದ್ದಕ್ಕಂಥ ಕುರುಹು ಸೀಲ್ ಸಿದ ಮುದ್ರೆಗಳು ಇಲ್ಲಿ ಸಿಕ್ಕಿವೆ ಅಂದರೆ ಇಲ್ಲಿಂದ ಡೈರೆಕ್ಟಾಗಿ ಮೆಸೊಫೆಟೋಮಿಯ ನಗರದೊಂದಿಗೆ ಯಾವ ರೀತಿ ವ್ಯಾಪಾರ ಮಾಡ್ತಿದ್ರು ಅನ್ನೋದಕ್ಕೆ ಕುರುಹು ಸಿಕ್ಕವ ಮತ್ತು ಮೆಸೊಮೊ ಮೆಸೊ ಮೆಸೊಫೆಟೋಮಿಯನ್ನರು ಈ ಹರಪ್ಪವನ್ನು ಅರೂಪಿಯಾ ಅಂತ ಕರಿತಿದ್ರು ಅನ್ನೋದಕ್ಕೆ ಫ್ರೂಪ್ ಇಲ್ಲೇ ಸಿಕ್ಕಿದೆ ಈ ಅರಪ್ ಅರಪ್ಪ ನಾಗರಿಕತೆ ಅರಪ್ಪನಗರದಲ್ಲಿ ಸಿಕ್ಕಿದೆ ನೆಕ್ಸ್ಟ್ ಮೆಹಂಜೋದಾರು ಇದು ಪಾಕ್ನ ಸಿಂಧು ಪ್ರಾಂತ್ಯದ ಲಾರ್ಕಾನ ಜಿಲ್ಲೆಯಲ್ಲಿ ಬರ್ತದೆ ಮೆಹೆಂಜೋದಾರು ಈ ಹರಪ್ಪ ಮತ್ತು ಮಹೆಂಜುದಾರು ಅಂತ ಎರಡು ಮೇಜರ್ ಸಿಟಿಗಳಾವಲ್ಲ ಸದ್ಯ ಭಾರತದ ದುರದೃಷ್ಟ ಅಂದರೂ ಸದ್ಯ ಭಾರತದಲ್ಲಿ ಇಲ್ಲ ಇವು ಪಾಕಿಸ್ತಾನದಲ್ಲಿವೆ ಇದು ಸಿಂಧೂ ನದಿಯ ಬಲದಂಡೆಯ ಮೇಲೆ ಇದೆ ಯಾವುದು ಮೆಹಂಜೋದಾರ್ ಇದನ್ನು ಸಂಶೋಧನೆ ಮಾಡಿದವರು ಆರ್ ಡಿ ಬ್ಯಾನರ್ಜಿ ಅಂದರೆ ರಾಕುಲ್ ದಾಸ್ ಬ್ಯಾನರ್ಜಿ ಅಂತೇಳಿ ಸಾವಿರದ ಒಂಬೈನೂರದ ಇಪ್ಪತ್ತೆರಡರಲ್ಲಿ ಈ ಮೆಹಂಜೋದಾರೋ ಎಂದರೆ ಸಿಂಧಿ ಭಾಷೆಯಲ್ಲಿ ಮಡಿದವರ ದಿಬ್ಬ ಅಂದರ್ಥ ಅರ್ಥ ಇಲ್ಲಿ ಏನಂದ್ ಸಿಕ್ಕಿವೆ ಅಂತಂದ್ರೆ ಬೃಹತ್ ಸ್ನಾನದ ಕೊಳ ಕಂಚಿನ ನರ್ತಕಿಯ ಪ್ರತಿಮೆ ಗಡ್ಡದಾರಿ ಮನುಷ್ಯನ ಕಲ್ಲಿನ ಪ್ರತಿಮೆ ಪಶುಪತಿ ಶಿವನ ಮುದ್ರೆ ಮತ್ತು ಮಾತೃದೇವತೆಯ ಹೊಟ್ಟೆಯಿಂದ ಉದಯಿಸುತ್ತಿರುವಂಥ ಮರಹದ ಚಿತ್ರವಿರುವಂಥ ಮುದ್ರೆ ಇಲ್ಲಿ ದೊರೆತಿವೆ ಇಲ್ಲಿ ಏನಪ್ಪ ಅಂತಂದ್ರೆ ಏನಿದು ಅಂತ ಸ್ನಾನದ ಕೊಳ ಇಲ್ಲಿ ಸ್ನಾನದ ಕೊಳ ಅದಕ್ಕೆ ಯೂಸ್ ಮಾಡ್ತಿದ್ರು ಅಂತಂದ್ರೆ ಅವರು ಯಾವ ರಿಚುವಲ್ ಅಂದ್ರೆ ಧಾರ್ಮಿಕ ನೀತಿಗೆ ಹೋಗ್ಬೇಕು ಅಂದರೆ ಪೂಜಾ ಸ್ಥಳಕ್ಕೆ ಹೋಗ್ಬೇಕಾಗಿತ್ತು ಅಂದರೆ ಇಲ್ಲಿ ಸ್ನಾನ ಮಾಡಿ ಹೋಗ್ಬೇಕು ಅನ್ನೋ ಪ್ರತೀತಿ ಇತ್ತಲ್ಲ ಆ ರೀತಿ ಇದನ್ನು ಬಳಸ್ತಾಯಿದ್ರೆ ಅಂತ ಹೇಳ್ಬೋದು ಲೋತಲ್ ಇದು ಗುಜರಾತ್ನ ಕ್ಯಾಂಬೆ ತೀರದಲ್ಲಿ ಕಂಡು ಬರ್ತದೆ ಇದು ಯಾವ ನದಿ ದಂಡೆ ಮೇಲೆ ಇದೆ ಅಂತಂದರೆ ಭೋಗವಾ ನದಿಯ ದಂಡೆ ಮೇಲೆ ಇದೆ ಇದನ್ನು ಸಂಶೋಧನೆ ಮಾಡಿದವರು ನಮ್ಮ ಕರ್ನಾಟಕದವರಾದಂಥ ಎಸ್ ಆರ್ ರಾವ್ ರಂಗನಾಥ ರಾವ್ ಅಂತೇಳಿ ಸಿಂದು ಸಾವಿರದ ಒಂಬೈನೂರದ ಐವತ್ತೇಳರಲ್ಲಿ ಈ ಲೋತಲ್ ಅಂತಂದ್ರೆ ಗುಜರಾತಿ ಭಾಷೆಯಲ್ಲಿ ಮಡಿದವರ ದಿಬ್ಬ ಅಂತ ಅರ್ಥ ಇಲ್ಲಿ ಏನಂತಂದ್ರೆ ಸತಿ ಸಹಗಮನದ ಕುರುಹುಗಳು ದೊರೆತೀವಿ ಲೋತಲ್ನಲ್ಲಿ ಅಂತಂದರೆ ಒಂದು ಗಂಡಿನ ಶವ ಇನ್ನೊಂದು ಹೆಣ್ಣಿನ ಶವದ ಮೂಳೆಗಳು ದೊರೆತೀವಿ ಇಲ್ಲಿ ಚಿತ್ರದಲ್ಲಿ ಮೇಲೆ ನಾವು ಚಿತ್ರದಲ್ಲಿ ಕಾಣಕದ್ದಲ್ಲ ಒಂದು ಗಂಡಿನ ಶವ ಮತ್ತು ಹೆಣ್ಣಿನ ಶವದ ಮೂಳೆಗಳು ಅಂದರೆ ಗಂಡ ಸತ್ತ ನಂತರ ಹೆಂಡತಿಯು ಬ ಹೆಂಡತಿಯನ್ನು ಕೂಡ ಬಲವಂತವಾಗಿ ಒಂದು ಸಾಯಿಸುವಂಥ ಅನಿಷ್ಟ ಪದ್ಧತಿ ಸತಿ ಸಹಗಮನ ಪದ್ಧತಿ ಅದು ಇದ್ದಿರಬಹುದೇನೋ ಅನ್ನೋ ಊಹೆ ಇದೆ ಹಾಗಾಗಿ ಇದರಲ್ಲಿ ಸತೀಸಾಮನ್ ಪದ್ಧತಿಯ ಕುರು ಅಂತ ಹೇಳ್ಬೋದು ನಾವು ಮತ್ತೇನಪ್ಪ ಈ ನಗರದ ವಿಶೇಷತೆ ಅಂದರೆ ಈ ನಗರದಲ್ಲಿ ಪ್ರಸಿದ್ಧ ಕಟ್ಟೆ ಬಂದರು ಕಂಡು ಬಂದರೆ ಆರ್ಟಿಫಿಷಿಯಲ್ ಡೋಕ್ಯಾರ್ಡ್ ಅಂತ ಕರಿತಾರಲ್ಲ ಹಡಗುಗಳು ಈ ಬೇರೆ ದೇಶಕ್ಕೆ ಎಕ್ಸಾಂಪಲ್ ಈ ಬೇರೆ ನಾಗರಿಕತೆಯೊಂದಿಗೆ ಇವರು ವ್ಯಾಪಾರವನ್ನು ಮಾಡ್ತಿದ್ರಲ್ಲ ಮೆಸೊಫಟಮಿಯ ನಾಗರಿಕತೆಯೊಂದಿಗೆ ಅವರು ಇಲ್ಲಿಂದಲೇ ವ್ಯಾಪಾರಕ್ಕೆ ಮಾಡ್ತಿದ್ರು ಈ ಲೋತಲ್ ಬಂದ್ರ ಮೂಲಕ್ಕೆ ಹಡಗುಗಳ ಮೂಲಕ ಆ ಕಡೆ ವ್ಯಾಪಾರಕ್ಕೆ ಹೋಗ್ತಾಯಿದ್ರು ಈ ಒಂದು ಕಟ್ಟೆ ಇಲ್ಲಿ ಲೋತಲ್ನಲ್ಲಿ ಕಂಡು ಬಂದಿದೆ ಮತ್ತು ಇದನ್ನು ನಾಗರಿಕತೆ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಯಾಕಂದರೆ ಹತ್ತಿಯನ್ನು ಅತಿ ಹೆಚ್ಚಾಗಿ ಬೆಳೀತಾಯಿದ್ರು ಹಾಗಾಗಿ ಈ ಇದನ್ನು ಮ್ಯಾಂಚೆಸ್ಟರ್ ಆಫ್ ಅರಪ್ಪನ್ ಸಿವಿಲೈಝೇಷನ್ಸ್ ಅಂತ ಕರೀತಾರೆ ಮತ್ತು ಇಲ್ಲಿ ಭತ್ತದ ಹೊಟ್ಟಿನ ಕುರುಹುಗಳು ಸಿಕ್ಕಿವೆ ಅಂದರೆ ಭತ್ತವನ್ನು ಕೂಡ ಬೆಳಿತಿದ್ರು ಅನ್ನೋ ಕೆ ಸಾಕ್ಷಿಯಾಗಿ ಈ ಒಂದು ಲೋತಲ್ ನಗರನಲ್ಲಿ ಭತ್ತದ ಕುರುಹುಗಳು ಮತ್ತು ಯಜ್ಞ ಕುಂಡ್ ಅಗ್ನಿಕುಂಡಗಳಂತ ಕರಿತೀವಲ್ಲ ಯಜ್ಞ ಅಂದರೆ ಪೂಜೆಗಳು ಮಾಡುವ ಹೋಮ ಯವನ ಮಾಡುವಿಗೆ ಅಂದರೆ ಇವರು ಧಾರ್ಮಿಕವಾಗಿ ದೇವರು ನಂಬ್ತಾ ಇದ್ರು ಅನ್ನೋದಕ್ಕೆ ಒಂದು ಕುರುಹು ಇವೆಲ್ಲ ಅಗ್ನಿಕುಂಡಗಳು ದೊರೆತಿವೆ ಮತ್ತು ದೇಶದೊಂದಿಗೆ ವ್ಯಾಪಾರವನ್ನು ಮಾಡ್ತಾ ಇದ್ರು ಇವರು ಅನ್ನೋದಕ್ಕೆ ಪರ್ಷಿಯಾದ ಮುದ್ರೆಗಳು ಕೂಡ ಈ ಲೋತಲ್ನಲ್ಲಿ ಸಿಕ್ಕಿವೆ ನೆಕ್ಸ್ಟ್ ನಾಲ್ಕನೇ ತಾಣ ಚಾನೋದಾರು ಅಂತೇಳಿ ಇದು ಕೂಡ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲಾರ್ಖಾನ ಜಿಲ್ಲೆಯಲ್ಲೇ ಕಂಡುಬರ್ತದೆ ಇದು ಸಿಂಧೂ ನದಿಯ ಎಡದಂಡೆಯ ಮೇಲಿದೆ ಇದನ್ನು ಇದರ ಸಂಶೋಧಕರು ಬಂದ್ಬಿಟ್ಟು ಹೆಂಜಿ ಎನ್ ಜಿ ಮಝೂಂದಾರ್ ಅಂತೇಳಿ ಸಾವಿರದ ಒಂಬೈನೂರದ ಮೂವತ್ತೊಂದರಲ್ಲಿ ಇದು ಸಿಂಧೂ ಜನರ ಕಾರ್ಖಾನೆ ನಗರ ಆಗಿತ್ತು ಅಂತ ಹೇಳ್ತಾರೆ ಯಾಕಂದರೆ ಅತಿ ಹೆಚ್ಚಿನ ಕಾರ್ಖಾನೆಗಳು ಈ ಚಾನೋದಾರದಲ್ಲೇ ಕಂಡು ಬಂದಿವೆ ಇಲ್ಲಿ ಏನಪ್ಪ ಅಂದರೆ ಮುತ್ತು ಮಣಿ ತಯಾರು ಮಾಡುವಂಥ ಕಾರ್ಖಾನೆ ಆಗಿರ್ಬೋದು ಮತ್ತು ಸ್ತ್ರೀಯರು ಬಳಸ್ತಕ್ಕಂಥ ಸೌಂದರ್ಯ ವರ್ಧಕಗಳು ಸೌಂದರ್ಯ ವರ್ಧಕಗಳು ಕೂಡ ಈ ಒಂದು ನಗರದಲ್ಲಿ ತಯಾರಾಗ್ತಿದ್ವು ಎಕ್ಸಾಂಪಲ್ ಏನೇನಪ್ಪ ಅಂದರೆ ಪಿನ್ ಆಗಿರ್ಬೋದು ಲಿಪ್ಸ್ಟಿಕ್ ಆಗಿರ್ಬೋದು ಮತ್ತು ಕ್ಷೌರದ ಕತ್ತಿಗಳಾಗಿರ್ಬೋದು ಇವೆಲ್ಲವೂ ಕೂಡ ಈ ಚಾನೋದರದಲ್ಲಿ ರೆಡಿ ಆಗ್ತಾ ಇದ್ದವು ಅಂತ ನೋಡಿರಿ ಸಿಂಧೂ ಜನರು ಆ ಹೆಣ್ಣುಮಕ್ಕಳು ಆಗಿನ ಕಾಲಕ್ಕೆ ಲಿಫ್ಟಿಕ್ ಏರ್ಫಿನ್ಗಳನ್ನು ಬಳಸ್ತಿದ್ರು ಅಂತ ಆವಾಗ ಅವ್ರೆಷ್ಟು ಮಾಡರ್ನ್ ಆಗಿರ್ಬೋದು ನೆಕ್ಸ್ಟ್ ಇದು ಈ ನಗರ ಕೋಟೆ ಇಲ್ಲದಂಥ ಏಕೈಕ ನಗರ ಅಂದರೆ ಸಿಂಧು ಜನರ ಒಂದು ನಗರ ಯೋಜನೆಯಲ್ಲಿ ಒಂದು ಸೀಟೆಡಲ್ ಅಂತ ಒಂದು ಬರ್ತದಂತ ಎರಡು ರೀತಿಯ ಸಿಸ್ಟಮಲ್ಲಿ ಅಪ್ಪರ್ ಟೌನ್ ಮತ್ತು ಲೋವರ್ ಟೌನ್ ಅಂತ ಅಪ್ಪರ್ ಟೌನ್ ಅಂದರೆ ಮೇಲ್ಮನೆ ಅಂದರೆ ಮೇಲ್ಮನೆ ಅಂದರೆ ಎತ್ತರದ ಪ್ರದೇಶದಲ್ಲಿ ಮನೆಗಳನ್ನು ದೊಡ್ಡ ದೊಡ್ಡ ಭವನಗಳನ್ನು ಸಾರ್ವಜನಿಕ ಸ್ಥಳಗಳನ್ನು ಕಟ್ತದರಲ್ಲಿ ಅಂದರೆ ಭವನ ಆಗಿರ್ಬೋದು ಅಥವಾ ವ್ಯಾಪಾರ ಮಾಡ್ತಕ್ಕಂಥ ಪ್ರದೇಶ ಆಗಿರ್ಬೋದು ಮತ್ತು ಶ್ರೀಮಂತರಲ್ಲಿ ವಾಸ ಮಾಡ್ತಿದ್ರು ವ್ಯಾಪಾರಿಗಳು ಮತ್ತು ಏನೋ ಒಂದು ಲೋವರ್ ಟೌನ್ ಅಂತ ಅಂದರೆ ಸಾಮಾನ್ಯ ಜನರು ವಾಸ ಮಾಡುವಂಥ ಪ್ರದೇಶ ಅಂತ ಎರಡು ರೀತಿ ಬರ್ತಿತ್ತು ಅದರ ಸುತ್ತ ಕೋಟೆಯನ್ನು ಕಟ್ತಿದ್ರು ಅವರು ಅಪ್ಪರ್ ಟೌನ್ ಅಪ್ಪರ್ ಟೌನ್ ಮತ್ತು ಲೋವರ್ ಟೌನ್ ಸುತ್ತ ಬಟ್ ಈ ಒಂದು ನಗರ ಶಾನೋದ್ರದ ವಿಶೇಷತೆ ಏನಂತಂದರೆ ಇದು ಕೋಟೆನೇ ಇರಲಿಲ್ಲ ಕೋಟೆ ಯಾಕೆ ಕಟ್ತದಂದ್ರೆ ಪ್ರವಾಹದಿಂದ ಆ ನಗರ ಹಾಳಾಗದೆ ಇರಲಿ ಯಾಕಂದರೆ ಸಿಂಧೂ ಬೈಲಿ ನಾಗರಿಕತೆ ಪ್ರವಾಹದಿಂದ ಒಳಗಾಗಿ ನಾಶವಾದಂಥ ನಗರಗಳಿವು ಯಾಕಂದರೆ ನದಿ ನದಿ ದಂಡೆಯ ಮೇಲೆ ಇರೋದರಿಂದ ಬಟ್ ಅದರ ರಕ್ಷಣೆ ಉದ್ದೇಶದಿಂದ ಇವರು ಕೋಟೆಯನ್ನು ಕಟ್ತಿದ್ರು ಬಟ್ ಚಾನೋದರ ಮಾತ್ರ ಕೋಟೆಯಿಂದ ಆವೃತ್ತವಾಗದೇ ಇರುವಂಥ ಏಕೈಕ ನಗರ ಮತ್ತು ಈ ನಗರದ ಇನ್ನೊಂದು ವಿಶೇಷತೆ ಏನಂತಂದ್ರೆ ಇದು ಸುಟ್ಟ ಇಟ್ಟಿಗೆಗಳ ಬದಲಿಗೆ ಕಲ್ಲಿನಿಂದ ನಿರ್ಮಿಸಿದ ನಗರ ಆಗಿರ್ತು ಚಾನೋದಾರು ನೆಕ್ಸ್ಟ್ ಕಾಲಿ ಇದು ರಾಜಸ್ಥಾನದ ಗಂಗಾನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಇದು ಸರಸ್ವತಿ ನದಿಯ ದಂಡೆಯ ಮೇಲಿದೆ ಇದನ್ನು ಸಂಶೋಧಕರು ಹಮಾಲಾನಂದ್ ಘೋಷ್ ಅಂತೇಳಿ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಈ ಕಾಲಿ ಬಂಗನ್ ಅಂದರೆ ಕಪ್ಪು ಬಳೆ ಅಂದರ್ಥ ಇಲ್ಲಿ ಬಳೆಯ ತಯಾರು ಮಾಡುವಂಥ ಒಂದು ಕಾರ್ಖಾನೆ ಇತ್ತು ಅಂತೇಳಿ ಹೇಳ್ತಾರೆ ಮತ್ತು ಏನಪ್ಪ ಅಂತಂದರೆ ಇಲ್ಲಿ ನೇಗಿಲು ಹೊಡೆದ ಭೂಮಿಯ ಕುರುಹು ಸಿಕ್ಕದಂದ್ರೆ ನೇಗಿಲು ಸಿಕ್ಕದ ಇಲ್ಲಿ ನೇಗಿಲನ್ನು ಯಾವ ರೀತಿ ಹೊಡಿತ ಕಟ್ಟಿಗೆ ನೇಗಿಲು ಇಲ್ಲಿ ಸಿಕ್ಕಿದೆ ಕಾಲಿ ಬಂಗನ್ನಲ್ಲಿ ಮತ್ತು ಇಲ್ಲಿ ಇನ್ನೇನು ಸಿಕ್ಕಿವೆ ಅಂತಂದರೆ ಯಜ್ಞ ಕುಂಡುಗಳದ್ದು ಹೇಳಿದ್ನಲ್ಲ ಇಲ್ಲಿ ಯಜ್ಞಕುಂಡ ಈ ಚಿತ್ರದಲ್ಲಿ ಕಾಣಕತ್ತದಲ್ಲ ಯಜ್ಞಕುಂಡ್ರೆ ಪೂಜಾ ಪೂಜೆ ಮಾಡಬೇಕಾದ್ರೆ ಹೋಮ ಯವನ ಯಜ್ಞ ಅಂತಾರಲ್ಲ ಆ ರೀತಿ ಮಾಡಬೇಕಾದ್ರೆ ಇಲ್ಲಿ ಇವರು ಅಂದರೆ ಧಾರ್ಮಿಕ ಇವರು ದೇವರನ್ನು ನಂಬ್ತಿದ್ರು ಅನ್ನೋದಕ್ಕೆ ಒಂದು ಕುರುಹು ಇದೆ ಯಜ್ಞ ಕುಂಡಗಳನ್ನು ಬಳಸ್ತಿದ್ರು ಅಂತೇಳಿ ಮತ್ತು ಇಲ್ಲಿ ಜಿಂಕೆ ಮತ್ತು ಹೊಂಟೆಯ ಮೂಳೆಯ ಕುರುಹುಗಳು ಇಲ್ಲಿ ಸಿಕ್ಕಿವೆ ನೆಕ್ಸ್ಟ್ ಬನವಾಲಿ ಹರಿಯಾಣದ ಇಸ್ಸಾರ ಜಿಲ್ಲೆಯಲ್ಲಿ ಕಂಡು ಇದು ಸರಸ್ವತಿ ನದಿಯ ಹೆಡದಂಡೆ ಮೇಲೆ ಇದೆ ಇದರ ಸಂಶೋಧಕರು ಬಂದುಬಿಟ್ಟು ಡಾಕ್ಟರ್ ಬಿಸ್ಟಾ ಅಂತೇಳಿ ಈ ಬನವಾಲಿಯ ಪ್ರಾಮುಖ್ಯತೆ ಏನಪ್ಪ ಅಂತಂದ್ರೆ ಪ್ರಥಮ ಬಾರಿಗೆ ಗುಣಮಟ್ಟದ ಉತ್ಕೃಷ್ಟವಾದಂಥ ಬಾರ್ಲಿ ಬೆಳೆ ಇಲ್ಲಿ ಸಿಕ್ಕದ ಇಲ್ಲಿ ಬಾರ್ಲಿ ಬೆಳೀತಿದ್ರೆ ಉತ್ಕೃ ಉತ್ಕೃಷ್ಟವಾದಂಥ ಬಾರ್ಲಿ ಬೆಳೀತಾಯಿದ್ರೆ ಅನ್ನೋದಕ್ಕೆ ಸಾಕ್ಷಿ ಎಲ್ಲಿ ಸಿಕ್ಕಿದೆ ಅಂತ ಕೇಳಿದರೆ ಈ ಬನವಾಲಿಯಲ್ಲಿ ಸಿಕ್ಕಿದೆ ಮತ್ತು ರೂಪಾರ್ ಅಂತೇಳಿಂದು ಇದು ಏಳನೇ ನಗರ ಪಂಜಾಬ್ನ ಅಂಬಾಲಾ ಜಿಲ್ಲೆಯಲ್ಲಿ ಕಂಡು ಬರ್ತದೆ ರೂಪಾರು ಇದು ಸಟ್ಲೇಜ್ ನದಿಯ ದಂಡೆಯ ಮೇಲೆ ಇದೆ ಇದನ್ನು ಸಂಶೋಧಕನೆ ಮಾಡಿದವರು ವೈ ಡಿ ಶರ್ಮಾ ಅಂತೇಳಿ ಇದರದೊಂದು ವಿಶೇಷತೆ ಏನಂತಂದ್ರೆ ಇದು ಸ್ವಾತಂತ್ರ್ಯ ನಂತರ ಪತ್ತೆಯಾದಂಥ ಮೊದಲ ನಗರ ಭಾರತ ಸ್ವಾತಂತ್ರ್ಯ ಆದಮೇಲೆ ಆವಿಷ್ಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಸಿಕ್ಕ ನಗರನೇ ರೂಪಾರ ಅಂತೇಳಿ ಇದರ ವಿಶೇಷತೆ ಏನಂದ್ರೆ ಮಾನವನ ಶವದ ಜೊತೆಗೆ ನಾಯಿಯ ಶವವಿರುವಂಥ ಮೂಳೆ ಇಲ್ಲಿ ದೊರೆತಿವಿ ಅಂದರೆ ಏನಂತಂದ್ರೆ ಮಾನವ ಸ ಮಾಲೀಕ ಸ ನಾಯಿಯನ್ನು ಸಾಕ್ತಿದ್ದಂಥ ಮಾಲೀಕ ತೀರಿದ ನಂತರ ಈ ನಾಯಿ ಸಾಯಿತದಲ್ಲ ನಾಯಿ ಯಾವಾಗೋ ಸತ್ ನಾಯಿ ಅಂತ ಆ ಮಾಲಕನ ಆ ಮಾಲೀಕನ ಪಕ್ಕದಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಿದ್ರು ಅನ್ನೋದಕ್ಕೆ ಉದಾಹರಣೆ ಅಂದರೆ ಆ ಸಾಕು ಪ್ರಾಣಿ ಜೊತೆಗೆ ಮಾನವನ ಅನ್ಅನ್ಯೂನ್ಯತೆ ಯಾವ ರೀತಿ ಇತ್ತು ಅನ್ನೋದಕ್ಕೆ ಕುರುವು ಈ ರೂಪಾರ್ನಲ್ಲಿ ಸಿಕ್ಕಿದೆ ನೆಕ್ಸ್ಟ್ ಕೋಟ್ದಿಜಿ ಅಂತೇಳಿ ಇದು ಪಾಕಿಸ್ತಾನದ ಸಿಂಧು ಪ್ರಾಂತ್ಯದಲ್ಲಿ ಕಂಡು ಬರ್ತದೆ ಸಂಶೋಧಕರು ಬಂದ್ಬಿಟ್ಟು ಜೆ ಎಫ್ ಅಹಮ್ಮದ್ ಖಾನ್ ಅಂತೇಳಿ ಸಿಂಧು ಇದು ಬೆಂಕಿಯಿಂದ ನಾಶವಾದಂಥ ನಗರ ಇದ್ರ ಮೇಲೆ ಕ್ವಶನ್ ಬಂದರೆ ಇದೇ ಕೇಳ್ಬಿಡ್ತು ಕೋಡ್ ಕೋಡ್ದೀಜಿ ಬೆಂಕಿಯಿಂದ ನಾಶವಾದ ನಗರ ಯಾವುದು ಅಂತ ಕೇಳಿದ್ರೆ ಕೋಡ್ ದೀಜಿ ಅಂತೇಳಿ ಸಿಂಧು ಇನ್ನು ಧೋಲಾವೀರಾ ಗುಜರಾತ್ನ ಕಚ್ ರಾಜ್ಯದಲ್ಲಿ ಕಂಡು ಬರ್ತದೆ ಗುಜರಾತ್ನ ಕಚ್ ಅಲ್ಲಿ ರನ್ ರನ್ ಆಫ್ ಕಚ್ ಅಂತ ಕರಿತಾರಲ್ಲ ಅಲ್ಲಿ ಕಂಡು ಬರ್ತಿದ್ರು ಇದು ಮನೋಹರ ನದಿಯ ದಂಡೆ ಇದು ನದಿ ಅನ್ನೋದಕ್ಕಿಂತ ಮನೋಹರ ಅನ್ನುವಂಥ ಒಂದು ಹಳ್ಳ ಅಂತ ಆ ಹಳ್ಳದ ಪಕ್ಕದಲ್ಲಿ ಕಂಡು ಬರ್ತಾ ಇತ್ತು ಇದನ್ನು ಸಂಶೋಧನೆ ಮಾಡಿದವರು ಜಗಪತಿ ಜೋಶಿ ಮತ್ತು ಆರ್ ಎಸ್ ಬಿಸ್ತಾ ಅಂತೇಳಿ ಏನು ಮೋಸ್ಟ್ ಇಂಪಾರ್ಟೆಂಟ್ ಧೋಲವೀರ್ ಅಂತಂದ್ರೆ ಇದು ಸುತ್ತ ಯಾವುದೇ ಒಂದು ನದಿ ಇರಲಿಲ್ಲ ಸಮುದ್ರದಿಂದ ಕೂಡ ಭಾಳ ದೂರ ಇತ್ತು ಅಂತಲ್ಲಿ ಒಂದು ನಗರವಾಗಿ ಬಳಕೆಗೆ ಬಂದಿತ್ತು ನಗರ ಬೆಳೆದಿತ್ತು ಹಂಗಾಗಿ ಇವ್ರು ಏನು ಮಾಡ್ತದೆ ನೀರಿಗಾಗಿ ಅಂತಂದ್ರೆ ಮಳೆ ನೀರನ್ನು ಸಂಗ್ರಹಿಸ್ತಾ ಇದ್ರು ಅಂತ ಇಲ್ಲಿ ಒಂದು ಕಾಣ್ತದೆಲ್ಲ ಬಾವಿ ಥರ ಇದು ಮಳೆ ನೀರನ್ನು ಸಂಗ್ರಹಿಸ್ತಿದ್ರಂತ ಮಳೆ ನೀರನ್ನು ಸಂಗ್ರಹಿಸ್ತಾ ಮಳೆ ನೀರಿನ ಕೊಯ್ಲು ಅಂತ ನಾವು ಈಗ ಅಂತೀವಲ್ಲ ಮಳೆ ನೀರನ್ನ ಕೊಯ್ಲು ಮಾಡಬೇಕು ಅಂದರೆ ಮಳೆ ಮಳೆಯಿಂದ ಬಂದು ಇದನ್ನು ಸಂಗ್ರಹಣೆ ಮಾಡಬೇಕಂತೇಳಿ ಐದು ಸಾವಿರ ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಮಳೆ ನೀರಿನ ಕೊಯ್ಲು ಮಾಡ್ತಾಯಿದ್ರು ಮತ್ತು ಅದು ಹಳ್ಳದಿಂದ ನೀರು ಬರ್ತದ ನೀರುಗಳನ್ನು ತೆರೆದು ಡ್ಯಾಮ್ಗಳ ಮೂಲಕ ಸಂಗ್ರಹಿಸಿ ಅದನ್ನು ಕೃಷಿ ಬಳಕೆಗೆ ಮತ್ತು ಮನೆ ನೀರಿಗೆ ಯೂಸ್ ಮಾಡ್ತಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ದೋಲಾವಿರದಲ್ಲಿ ಬೃಹತ್ ಅಣೆಕಟ್ಟುಗಳು ಡ್ಯಾಮ್ಗಳು ಮತ್ತು ಮಳೆ ನೀರಿನ ಕೊಯ್ಲಿಗೆ ಸಂಬಂಧಪಟ್ಟಂಥ ಕುರುಗಳು ಕೂಡ ಸಿಕ್ಕಿವೆ ನೆಕ್ಸ್ಟ್ ರಂಗಪುರ ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ ಇದರ ಸಂಶೋಧಕರು ಬಂದ್ಬಿಟ್ಟು ನಮ್ಮ ಎಸ್ ಆರ್ ರಾವ್ ಅವರು ಇಲ್ಲಿ ಏನಪ್ಪ ಅಂದರೆ ಭತ್ತದ ಕುರುಗಳು ಸಿಕ್ಕಿವೆ ಲೋತಾಲ್ ಮತ್ತು ರಂಗಪುರದಲ್ಲಿ ನೋಡಿ ಭತ್ತದ ಕುರುಗಳು ಸಿಕ್ಕಿರೋದು ಮೋಸ್ಟ್ ಇಂಪಾರ್ಟೆಂಟು ಮತ್ತು ಕೊನೆಯ ನಗರ ಇನ್ನೂ ಭಾಳಷ್ಟು ನಗರಗಳವ ಬಟ್ ಇಂಪಾರ್ಟೆಂಟಲ್ಲಿ ಇದು ಕೊನೆಯ ನಗರ ಸುರ್ಕೋಡುದ ಅಂಥೇಳಿ ಇದು ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಇಲ್ಲಿ ಕುದುರೆಯ ಮೂಳೆಗಳು ದೊರೆತಿವೆ ಬಟ್ ಏನಪ್ಪ ಅಂತಂದ್ರೆ ಹರಪ್ಪ ಜನರಿಗೆ ಕುದುರೆ ಪರಿಚಯ ಇರಲಿಲ್ಲ ಅಂತ ನಾವು ಓದ್ತೀವಿ ಬಟ್ ಈ ಕುದುರೆ ಮೂಳೆಗಳು ಸಿಕ್ಕಿವೆ ಇನ್ನಾದರೂ ಕನ್ಫ್ಯೂಸ್ ಅದ ಕುದು ಅಥವಾ ಕಾಡು ಕತ್ತೆಯ ಮೂಳೆ ಅನ್ನೋ ಕನ್ಫ್ಯೂಸ್ ಅದ ಬಟ್ ಎಕ್ಸಾಮ್ ದೃಷ್ಟಿಯಿಂದ ಕುದುರೆ ಮೂಳೆಗಳು ಎಲ್ಲಿ ಸಿಕ್ಕಿವೆ ಅಂತ ಕ್ವಶನ್ ಬರ್ತದ ಹಾಗಾಗಿ ಸುರ್ಕೊಡ್ದೆ ಅನ್ನೋದು ನಮ್ಗೆ ಗೊತ್ತಿರಬೇಕು ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿವರೆಗೂ ಈ ಅರಪ್ಪ ನಾಗರಿಕತೆಯ ಬಗ್ಗೆ ನನಗೆ ಗೊತ್ತಿರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇಲ್ಲಿಗೆ ಈ ನಾಗರಿಕತೆಯ ಬಗ್ಗೆ ಮುಗಿಸೋಣ ಮುಂದಿನ ಅಧ್ಯಾಯದಲ್ಲಿ ನಾವು ಈ ನಾಗರಿಕತೆಯ ಬಗ್ಗೆ ಇಂದಿನ ಪರೀಕ್ಷೆಗಳಲ್ಲಿ ಕೇಳಲಾದಂಥ ಮತ್ತು ಮುಂದೆ ಕೇಳಬಹುದಾದಂಥ ಕೆಲವೊಂದು ಪ್ರಶ್ನೋತ್ತರಗಳನ್ನು ನೋಡೋಣ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್